ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ಐವತ್ಮೂರು ಹತ್ತರಿಂದ ಸಾವಿರ ಗಟ್ಟಲೆಯಲ್ಲಿ ತುರ್ಕಿಗಳು ಹಿಂಸೆ ಪಡಿಸಿ ಕೊಲ್ಲಲ್ಪಡುತ್ತಿರುವ ಬಡ ಅರ್ಮೇನಿಯನ್ ಕ್ರೈಸ್ತರ ಕೂಗನ್ನು ಕೇಳಿಸಿಕೊಂಡರೂ ಅವರು ನಿಶ್ಚಲರಾಗಿದ್ದಾರೆ ಅದ್ಭುತವಾದ ಸೈನ್ಯಗಳು ವಿಷದವಾದ ಮಾನವತೆಯ ಸಲುವಾಗಿ ಅಲ್ಲ ಆದರೆ ರಾಜಕೀಯ ಮತ್ತು ಆರ್ಥಿಕ ಆಳ್ವಿಕೆ ಮಾಡುವವರ ಸಲುವಾಗಿ ಕೇವಲ ಸ್ವಾರ್ಥ ಉದ್ದೇಶಗಳಿಂದ ಸಂಘಟಿಸಲ್ಪಟ್ಟಿದೆ ಅವುಗಳೆಂದರೆ ಸರಹದ್ದನ್ನು ಗ್ರಹಿಸುವಂತೆ ಬಾಂಡ್ ಹೋಲ್ಡರ್ಗಳ ಹಿತಾಸಕ್ತಿಯನ್ನು ಕಾಪಾಡುವುದಕ್ಕೆ ಮತ್ತು ಪರಸ್ಪರರ ಕುತ್ತಿಗೆಯ ಮೇಲೆ ಹಾರಾಡುವುದಕ್ಕೆ ದ್ವೇಷಭರಿತ ಕುಖ್ಯಾತ ಕೊಲೆಗಡುಕರಿಗೆ ಅವರ ರಾಜ್ಯವನ್ನು ವಿಸ್ತರಿಸುವ ಅಥವಾ ಅವರ ಸಂಪತ್ತನ್ನು ಹೆಚ್ಚಿಸುವ ಒಳ್ಳೆಯ ಅವಕಾಶ ದೊರೆತಾಗ ಈ ರಾಜಮನೆತನದ ದುಂದುಗಾರಿಕೆಯೊಂದಿಗೆ ಗುರುತಿಸಲ್ಪಟ್ಟ ತಾರತಮ್ಯವು ಸ್ವಲ್ಪ ಮಟ್ಟಿಗೆ ಇನ್ನೂ ರಾಜಕೀಯ ಕುಟುಂಬವು ಸಂರಕ್ಷಿಸಲ್ಪಡುತ್ತಿರುವ ಪ್ರತಿಯೊಂದು ದೇಶದಲ್ಲಿಯೂ ಪ್ರಚಲಿತವಾಗಿರುವ ಯುರೋಪಿಯನ್ ರಾಷ್ಟ್ರಗಳ ಅಗಾಧವಾದ ಋಣಭಾರ ಇನ್ನೂ ಇರುತ್ತದೆ ಎಕನಾಮಿಕ್ಸ್ ಫ್ರಾಂಚೈಸ್ ಎಂಬ ಪತ್ರಿಕೆಯು ಎಂ ರಾನೆ ಸ್ಟ್ರಾಮ್ಸ್ ಎಂಬುವವರು ಫ್ರಾನ್ಸಿನ ಸಾರ್ವಜನಿಕ ಸಾಲದ ಬಗ್ಗೆ ಬರೆದ ವಿಸ್ತಾರವಾದ ಲೇಖನವೊಂದನ್ನು ಪ್ರಕಟಿಸಿತು ಸಾಲದ ಬಂಡವಾಳದ ಸಾಮಾನ್ಯ ಅಂದಾಜು ಆರು ಬಿಲಿಯನ್ ನಾನ್ನೂರು ಮಿಲಿಯನ್ ಡಾಲರ್ಗಳು ಎಂದು ಹೇಳಲಾಗುತ್ತದೆ ಅತ್ಯಂತ ಮಧ್ಯಮ ಅಂದಾಜುಗಳು ಅದನ್ನು ಕೆಲವು ಮಿಲಿಯನ್ಗಳಷ್ಟು ಕಡಿಮೆ ಮಾಡುತ್ತದೆ ಎಂ ಲೆರಾಯ್ಸ್ ಬ್ಯೂಲಿಯಾ ಎಂಬುವವರು ಇದನ್ನು ಆರು ಬಿಲಿಯನ್ ಮುನ್ನೂರ ನಲವತ್ತ್ಮೂರು ಮಿಲಿಯನ್ ಐನೂರ ಎಪ್ಪತ್ತ್ಮೂರು ಸಾವಿರದ ಆರುನೂರ ಮೂವತ್ತು ಡಾಲರ್ಗಳು ಎಂದು ಹೇಳುತ್ತಾರೆ ಸ್ಟಾರ್ಮ್ ಅವರವರ ಲೆಕ್ಕಾಚಾರದ ಪ್ರಕಾರ ಫಲಿತಾಂಶದ ಮೊತ್ತವು ಅರ್ಹತೆಯೊಂದಿಗೆ ಐದು ಬಿಲಿಯನ್ ಒಂಬೈನೂರು ಮಿಲಿಯನ್ ಎಂಟುನೂರು ಸಾವಿರ ಡಾಲರ್ಗಳು ಆಗಿದೆ ಆದಾಗ್ಯೂ ಅವರು ಜೀವಮಾನ ವರ್ಷಾಸನವು ನಾನೂರ ಮೂವತ್ತೆರಡು ಬಿಲಿಯನ್ ಡಾಲರ್ಗಳನ್ನು ಬಿಟ್ಟುಬಿಟ್ಟಿದ್ದಾರೆ ಇದನ್ನು ಇತರೆ ಎಕನಾಮಿಸ್ಟ್ಗಳು ಸಾಲದ ಬಂಡವಾಳದ ಭಾಗ ಎಂಬುದಾಗಿ ಪರಿಗಣಿಸಿದ್ದಾರೆ ಪೂರ್ಣ ಸಾಲದ ಮೇಲೆ ಬಡ್ಡಿ ಮತ್ತು ಋುಣ ಪರಿಹಾರ ನಿಧಿಗೆ ವಾರ್ಷಿಕ ವೆಚ್ಚವು ವಾರ್ಷಿಕ ಮಾಸಾಶನವು ಸೇರಿದಂತೆ ಇನ್ನೂರ ಐವತ್ತೆಂಟು ಮಿಲಿಯನ್ ನೂರ ಅರವತ್ತೇಳು ಸಾವಿರದ ಎಂಬತ್ತ್ಮೂರು ಡಾಲರ್ಗಳು ಆಗುತ್ತದೆ ಬಂಡವಾಳ ಪಡಿಸಿದ ಸಾಲ ಎರಡು ಬಿಲಿಯನ್ ಒಂಬೈನೂರು ಮಿಲಿಯನ್ ಡಾಲರ್ಗಳು ಪ್ರತಿ ಸೆಂಟಿಗೆ ಚಿರಸ್ಥಾಯಿಯಾಗಿ ಮೂರು ಆಗುತ್ತದೆ ಒಂದು ಬಿಲಿಯನ್ ಮುನ್ನೂರ ಐವತ್ತೇಳು ಮಿಲಿಯನ್ ಆರುನೂರು ಸಾವಿರದ ಆರುನೂರು ಸಾವಿರ ಡಾಲರ್ಗಳು ಚಿರಸ್ಥಾಯಿಯಾಗಿ ಪ್ರತಿ ಸೆಂಟಿಗೆ ನಾಲ್ಕೂವರೆ ಮತ್ತು ಒಂಬೈನೂರ ಅರವತ್ತೇಳು ಮಿಲಿಯನ್ ಒಂಬೈನೂರ ಆರು ಸಾವಿರದ ಇನ್ನೂರು ಡಾಲರ್ಗಳು ವಿವಿಧ ವಿತರಣೆಗಳುಳ್ಳ ಪುನಃ ಪಡೆದುಕೊಳ್ಳಲಾಗುವ ಬಾಂಡುಗಳು ಹಲವು ಕಂಪನಿಗಳು ಮತ್ತು ನಿಗಮಗಳಿಗೆ ವಾರ್ಷಿಕ ಮಾಸಾಶನವು ನಾನ್ನೂರ ಎಪ್ಪತ್ತೇಳು ಮಿಲಿಯನ್ ನಾನ್ನೂರು ಸಾವಿರ ಡಾಲರ್ಗಳು ಮತ್ತು ಇನ್ನೂರು ಮಿಲಿಯನ್ ಡಾಲರ್ಗಳು ತೇಲುವ ಸಾಲವಾಗುತ್ತದೆ ಇದು ಎಮ್ ಸ್ಟಾಮ್ಸ್ನ ಮೊತ್ತಕ್ಕೆ ಸಮವಾಗಿದೆ ಇದು ಜಗತ್ತಿನ ಯಾವುದೇ ರಾಷ್ಟ್ರವು ಹೊರುವ ಅತಿ ದೊಡ್ಡ ಹೊರೆಯಾಗಿದೆ ಇದಕ್ಕೆ ಹತ್ತಿರವಾದದ್ದು ರಷ್ಯಾದ ಸಾಲ ಅದನ್ನು ಮೂರು ಬಿಲಿಯನ್ ಆರುನೂರ ಐದು ಮಿಲಿಯನ್ ಅರವತ್ತು ಸಾವಿರ ಡಾಲರ್ಗಳು ಎಂದು ಹೇಳಲಾಗುತ್ತದೆ ನಂತರ ನಂತರ ಮೂರು ಬಿಲಿಯನ್ ಐನೂರ ಅರವತ್ತೈದು ಮಿಲಿಯನ್ ಎಂಟುನೂರು ಸಾವಿರ ಡಾಲರ್ಗಳ ಮೊತ್ತದೊಡನೆ ಇಂಗ್ಲೆಂಡ್ ನಂತರ ಇಟಲಿ ಎರಡು ಬಿಲಿಯನ್ ಇನ್ನೂರ ಇಪ್ಪತ್ತಾರು ಮಿಲಿಯನ್ ಇನ್ನೂರು ಸಾವಿರ ಡಾಲರ್ಗಳೊಡನೆ ಆಸ್ಟ್ರಿಯಾ ಸಾಲವು ಒಂದು ಬಿಲಿಯನ್ ಎಂಟುನೂರ ಐವತ್ತೇಳು ಮಿಲಿಯನ್ ಆರುನೂರು ಸಾವಿರ ಡಾಲರ್ಗಳು ಮತ್ತು ಹಂಗೇರಿಯಾ ಸಾಲವು ಆರುನೂರ ಮೂವತ್ತೈದು ಮಿಲಿಯನ್ ಆರುನೂರು ಸಾವಿರ ಡಾಲರ್ಗಳು ಸ್ಪೇನ್ ಒಂದು ಬಿಲಿಯನ್ ಇನ್ನೂರ ಎಂಟು ಮಿಲಿಯನ್ ನಾಲ್ ನಾನ್ನೂರು ಸಾವಿರ ಡಾಲರ್ಗಳು ಮತ್ತು ಪರ್ಷಿಯಾ ಒಂಬೈನೂರ ಅರವತ್ತ ಎರಡು ಮಿಲಿಯನ್ ಎಂಟು ನೂರು ಸಾವಿರ ಡಾಲರ್ಗಳು ಇವುಗಳು ಎಮ್ಸ್ಟ್ರಾಮ್ಸ್ರ ಸಂಖ್ಯೆಗಳಾಗಿವೆ ಇಂಗ್ಲೆಂಡ್ ಮತ್ತು ಪರ್ಷಿಯಾ ಹೊರತುಪಡಿಸಿ ಈ ದೇಶಗಳಲ್ಲಿ ಯಾವುದೂ ಸಾಕಷ್ಟು ಕಂದಾಯವನ್ನು ಎತ್ತುವುದಿಲ್ಲ ಇವುಗಳಲ್ಲಿ ಎಲ್ಲವುಗಳಿಗಿಂತ ಫ್ರಾನ್ಸ್ ಬಹಳ ಹೊರೆ ಹೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಅದರ ಸಾಲದ ಹೆಚ್ಚಳವು ಬಹಳ ತ್ವರಿತಗತಿಯಲ್ಲಿ ಮತ್ತು ಭವಿಷ್ಯಕ್ಕೆ ಭಯ ಹುಟ್ಟಿಸುವುದಾಗಿದೆ ಮುಕ್ತಾಯದಲ್ಲಿ ಸ್ಟ್ರಾಮ್ಸ್ನವರು ಹೇಳುತ್ತಾರೆ ನಮ್ಮ ಶ್ರಮದ ಫಲಿತಾಂಶವು ಜಾಗೃತಗೊಳಿಸುವ ಯಾತನಾಮಯ ಪ್ರತಿಬಿಂಬಗಳ ಮೇಲೆ ನಾವು ವಾಸಿಸುವುದನ್ನು ತಡೆಯುತ್ತೇವೆ ಯಾವುದೇ ಅಂಶದ ಅಡಿಯಲ್ಲಿ ನಾವು ಈ ಇಪ್ಪತ್ತೊಂಬತ್ತುವರೆ ಮಿಲಿಯಾರ್ಡ್ಗಳನ್ನು ಪರಿಗಣಿಸುತ್ತೇವೆ ಇತರ ದೇಶದ ಸಾಲಗಳಿಗೆ ಹೋಲಿಸಿದರೆ ಅಥವಾ ಹತ್ತು ಅಥವಾ ಇಪ್ಪತ್ತು ವರ್ಷಗಳ ಹಿಂದಿನ ನಮ್ಮ ಸ್ವಂತ ಋಣಭಾರಕ್ಕೆ ಹೋಲಿಸಿದರೆ ಅವರು ಅಜ್ಞಾತ ಎತ್ತರದ ಶಿಖರದಂತೆ ಗೋಚರಿಸುತ್ತಾರೆ ವಿಶ್ವದ ಯಾವುದೇ ಜನರು ಮೀರಿದ ಮಿತಿಯನ್ನು ಮೀರುತ್ತಾರೆ ಇದನ್ನು ಯಾವುದೇ ಯುಗದಲ್ಲಿ ವಿಶ್ವದ ಯಾವುದೇ ಜನರು ಸಾಧಿಸಬಹುದು ಎಂದು ಭಾವಿಸಲಾಗಿದೆ ಐಫೆಲ್ ಗೋಪುರವು ಇವರ ವರ್ಚನೀಯ ಪ್ರತಿರೂಪವಾಗಿರುತ್ತದೆ ನಾವು ನಮ್ಮ ಹೊರೆಯವ ನೆರೆಹೊರೆಯವರನ್ನು ಪ್ರಾಬಲ್ಯ ಅವರ ಮೇಲೆ ಸಾಧಿಸುತ್ತೇವೆ ಮತ್ತು ನಮ್ಮ ಇತಿಹಾಸವನ್ನು ನಮ್ಮ ಋಣಭಾರದ ಉತ್ತುಂಗದೊಡನೆ ಹೊಂದಿದ್ದೇವೆ ಅದರ ಉಪಸ್ಥಿತಿಯಲ್ಲಿ ನಮ್ಮ ದೇಶವು ದೇಶಭಕ್ತಿಯ ಭಯವನ್ನು ಅನುಭವಿಸುವ ಸಮಯದಲ್ಲಿದೆ